ಕೊನೆಗೂ ಡಿ ಎಸ್ ಡಿ ಎ ಪರೀಕ್ಷಾ ದಿನಾಂಕ ಇದ್ದಿದ್ದು ನಿಗದಿಯಾಗಿದೆ ಸ್ನೇಹಿತರೆ ಕೆಪಿಎಸ್ಸಿ ಮೂಲಕವಾಗಿ ಯಾವೆಲ್ಲ ಪರೀಕ್ಷೆಗಳು ಯಾವ ದಿನಾಂಕದಿಂದ ನಡೆಯಲಿದೆ ಅನ್ನುವಂಥ ಒಂದು ಅಧಿಕೃತವಾದಂತಹ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ತಿಳಿದುಕೊಡೋಣ ನಮಸ್ಕಾರ ವೀಕ್ಷಕರೇ ಅಪಾಜಿ ಅಕಾಡೆಮಿಗೆ ಸ್ವಾಗತ ನಾನು ತೇಜಸ್ವಿನಿ ಜಯ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ಎರಡು ತಿಂಗಳಿಂದ ಯಾವುದೇ ರೀತಿಯಾದಂಥ ವಿಡಿಯೋಗಳನ್ನು ನಿಮ್ಮ ಜೊತೆಗೆ ಹಂಚಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದಕ್ಕೆ ಎಲ್ಲರಲ್ಲಿಯೂ ಕೂಡ ಕ್ಷಮೆಯನ್ನು ಕೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಸೊ ಫಸ್ಟ್ಲಿ ಕೆ ಪಿ ಎಸ್ ಸಿ ಮೂಲಕವಾಗಿ ನಮಗೆ ಎಫ್ ಡಿ ಎಸ್ ಡಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನುವಂಥ ಮಾಹಿತಿ ಬೇಕಾಗಿತ್ತು ಜೊತೆಗೆ ಇನ್ನುಳಿದಂಥ ಎಕ್ಸಾಮ್ಗಳ ಮಾಹಿತಿಯು ಕೂಡ ವೀಕ್ಷಕರು ಬಯಸ್ತಾ ಇದ್ದಾರೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಇಲ್ಲಿ ಕೊಡುವಂಥ ಎಲ್ಲ ಎಕ್ಸಾಮ್ಗಳ ಇನ್ಫಾರ್ಮೇಷನ್ ಅನ್ನು ನೋಡಿಕೊಂಡು ನಂತರದಲ್ಲಿ ನಿಮಗೆ ಯಾವ್ದು ಬೇರೆ ಯಾವುದಾದ್ರೂ ಎಕ್ಸಾಮ್ನ ಮಾಹಿತಿ ಬೇಕಾಗಿದ್ರು ಕೂಡ ಕಮೆಂಟ್ನ ಮೂಲಕ ತಿಳಿಸಿದರೆ ಖಂಡಿತವಾಗಿಯೂ ಅದಕ್ಕೂ ಕೂಡ ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸೋಣ ಸೊ ಫಸ್ಟ್ಲಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸಮೂಹ ಈ ವೃದ್ಧದ ಸಹಾಯಕ ನಿಯಂತ್ರಕರ ಹುದ್ದೆಗಳು ಇದರ ಮೇನ್ ಪರೀಕ್ಷೆ ನಡೀಬೇಕಾಗಿತ್ತು ಸೊ ಆ ಮೇನ್ ಪರೀಕ್ಷೆ ಇದ್ದದ್ದು ನಾಲ್ಕು ದಿನ ನಡೆಯಲಿದೆ ಸೊ ಆ ನಾಲ್ಕು ದಿನಗಳ ದಿನಾಂಕಗಳನ್ನು ನೋಡೋದಾದ್ರೆ ಇಪ್ಪತ್ತೊಂದು ಹನ್ನೆರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರವರೆಗೆ ನಾಲ್ಕು ದಿನಗಳಲ್ಲಿ ಈ ಒಂದು ಮೇನ್ ಪರೀಕ್ಷೆ ಇದ್ದುದು ನಡೆಯಲಿದೆ ಸ್ನೇಹಿತರೆ ನಂತರದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕೆ ಎಸ್ ನ ಮುಖ್ಯ ಪರೀಕ್ಷೆ ಗೆಜೆಟೆಡ್ ಪ್ರೊಫೆಷನಲ್ ಗ್ರೂಪ್ ಎ ಮತ್ತು ಬಿ ವೃಂದದ ಹುದ್ದೆಗಳು ಮುಖ್ಯ ಪರೀಕ್ಷೆ ಇದ್ದುದು ಮೂವತ್ ಸರಿ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತರಂದು ಈ ಹುದ್ದೆಗಳಿಗೆ ಕಾಲ್ ಆಗಿತ್ತು ಸ್ನೇಹಿತರೆ ಆ ಹುದ್ದೆಗಳ ಪರೀಕ್ಷಾ ದಿನಾಂಕ ಮೇನ್ ಪರೀಕ್ಷೆಯ ಪರೀಕ್ಷಾ ದಿನಾಂಕ ಇದ್ದದು ಎರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಐದು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಅದರರ್ಥ ಜನವರಿ ತಿಂಗಳಲ್ಲಿ ಈ ಒಂದು ಹುದ್ದೆಗಳ ಮೇನ್ ಪರೀಕ್ಷೆ ಇದ್ದಿದ್ದು ನಡೆಯಲಿದೆ ಅದು ನಾಲ್ಕು ದಿನದ ನಾಲ್ಕು ದಿನಗಳಲ್ಲಿ ಈ ಪರೀಕ್ಷೆಗಳು ನಡೀತಾ ಇವೆ ರೈಟ್ ನಂತರದಲ್ಲಿ ನೋಡೋದಾದ್ರೆ ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಜ್ ಅಕಾಡೆಮಿಯಲ್ಲಿ ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಪಡಿತಾ ಇರಿ ಓಕೆ ನೆಕ್ಸ್ಟ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ನೋಡೋದಾದ್ರೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿನ ಮತ್ತು ಕರ್ನಾಟಕ ಭವನ ದೆಹಲಿಯ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಸಹಾಯಕರು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳು ಓಕೆ ಈ ಒಂದು ಹುದ್ದೆಗಳಿಗೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರಂದು ಕಾಲ್ ಫಾರ್ಮ್ ಆಗಿತ್ತು ಸ್ನೇಹಿತರೆ ಸೊ ಎಫ್ ಡಿ ಎ ಹುದ್ದೆಗಳು ಇದಕ್ಕೆ ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆ ಇದ್ದದ್ದು ಆ ಒಂದು ಪರೀಕ್ಷೆ ಇದ್ದದು ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಶನಿವಾರದಂದು ನಡೀತಾ ಇದೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ಜಿ ಕೆ ಪೇಪರ್ ಇದ್ದದ್ದು ಇಪ್ಪತ್ತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಅದರರ್ಥ ಜನವರಿ ತಿಂಗಳಲ್ಲಿ ನಮ್ಮ ಎಫ್ ಡಿ ಎ ಪರೀಕ್ಷೆ ಇದ್ದದ್ದು ನಡೆಯಲಿದೆ ಶನಿವಾರ ಮತ್ತು ಭಾನುವಾರ ಓಕೆ ನಂತರದಲ್ಲಿ ನಾಲ್ಕನೇದು ನೋಡೋದಾದರೆ ಕರ್ನಾಟಕ ರಾಜ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯಲ್ಲಿನ ಸಮೂಹ ಎ ವೃಂದದ ವೃಂದದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಹುದ್ದೆಗಳು ಇದರದ್ದು ಕೂಡ ಮೇನ್ ಪರೀಕ್ಷೆ ನಡಿಬೇಕಾಗಿದೆ ಮೇನ್ಸ್ ಪರೀಕ್ಷೆ ನಡಿಬೇಕಾಗಿದೆ ಸೊ ಈ ಮೇನ್ಸ್ ಪರೀಕ್ಷೆ ಇದ್ದದು ಇಪ್ಪತ್ತೇಳು ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತರಂದು ನಾಲ್ಕು ದಿನಗಳ ಕಾಲ ಈ ಪರೀಕ್ಷೆ ಇದ್ದದು ನಡೆಯಲಿದೆ ರೈಟ್ ನಂತರದಲ್ಲಿ ಇನ್ನು ಎಸ್ ಡಿ ಎಕ್ಸಾಮ್ ಯಾವಾಗ ನಡೆಯುತ್ತೆ ಅನ್ನೋದನ್ನು ನೋಡೋದಾದರೆ ನೆಕ್ಸ್ಟ್ ಎಸ್ ಡಿ ಎ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತ ನೋಡೋದಾದರೆ ಕರ್ನಾಟಕ ರಾಜ್ಯದ ಇಲಾಖೆಗಳಲ್ಲಿನ ಉಳಿಕೆ ಮೂಲ ವೃಂದದ ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಕಿರಿಯ ಸಹಾಯಕರು ಅಥವಾ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ನಡೆಯುವಂಥ ಪರೀಕ್ಷೆ ಕಡಾಯ ಕನ್ನಡ ಭಾಷಾ ಪರೀಕ್ಷೆ ಇದ್ದದ್ದು ಸ್ನೇಹಿತರೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಶನಿವಾರ ಫೆಬ್ರವರಿ ಫೆಬ್ರವರಿ ಮಂತಲ್ಲಿ ಶನಿವಾರ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಯಲಿದೆ ಇನ್ನು ಅದರ ಜಿ ಕೆ ಪೇಪರ್ ಸ್ಪರ್ಧಾತ್ಮಕ ಪರೀಕ್ಷೆ ಇದ್ದುದು ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೊಂದು ಭಾನುವಾರದಂದು ಈ ಪರೀಕ್ಷೆ ಇದ್ದು ನಡೀಲಿ ನಡೀತಾ ಇದೆ ಓಕೆ ಸ್ನೇಹಿತರೆ ಇದು ಎಸ್ ಡಿ ಎ ಎ ಎಫ್ ಡಿ ಕೆ ಪಿ ಎಸ್ ಕೆಪಿಎಸ್ಸಿಯ ಮೂಲಕವಾಗಿ ನಡೆಯುವಂತಹ ಹುದ್ದೆಗಳಾದರೆ ಇನ್ನು ನವೆಂಬರ್ ಇಪ್ಪತ್ತೆರಡರಂದು ಕೆ ಎಸ್ ಆರ್ ಪಿ ಎಕ್ಸಾಮ್ ನಡೆಯಲಿದೆ ನವೆಂಬರ್ ಟ್ವೆಂಟಿ ನೈನ್ ಪಿ ಸಿಯ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ ಪರೀಕ್ಷೆ ಇದ್ದು ನಡೀತಾ ಇದೆ ಡಿಸೆಂಬರ್ ಥರ್ಟಿತ್ ವೈರ್ಲೆಸ್ ಪಿ ಎಸ್ ಐ ಎಕ್ಸಾಮ್ ನಡೆಯೋದಿದೆ ನಂತರ ಡಿಸೆಂಬರ್ ಟ್ವೆಂಟಿ ಕೆ ಎಸ್ ಆರ್ ಪಿ ಮತ್ತು ಕೆ ಎಸ್ ಐ ಎಸ್ ಎಫ್ ಮತ್ತು ಪಿ ಎಸ್ ಐ ಪರೀಕ್ಷೆ ಇದ್ದದ್ದು ಡಿಸೆಂಬರ್ ಟ್ವೆಂಟಿಯಂದು ನಡೀತಾ ಇದೆ ಓಕೆ ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ತಯಾರಿಯನ್ನು ಇವತ್ತಿನಿಂದಲೇ ಪ್ರಾರಂಭಿಸಿ ಚೆನ್ನಾಗಿ ಓದಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆಲ್ ದ ವೆಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್